ರಾಜಕೀಯ ಯಾವ ಪಕ್ಷನ ಬರಲಿ ಯಾರನ್ನ ಅಧಿಕಾರದಿರಲಿ ಏನನ್ನ ಆಯ್ತು ಯಾರೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು, ನಾವು ಬೆಂತಟ್ಬೇಕು. ರಾಜಕಾರಣ ಪಕ್ಷ ಯಾವುದನ್ನ ಆಯ್ತು ಅಧಿಕಾರಕ್ಕೆ ಬಂದಿದ್ದಾಯ್ತು, ನೀವು ಗ್ಯಾರಂಟಿ ಕಾರ್ಡ್ ಹೇಳಿದ್ರು, 5,000 ರೂಪಾಯಿ ಕ್ರೆಡಿಟ್ ಕಾರ್ಡ್ ಹೇಳಿದ್ರು, ಏನೇನು ಆಶ್ವಾಸನೆ ಕೊಟ್ಟರು ಅದೆಲ್ಲ ಬಿಟ್ಬಿಡೋಣ. ಬಟ್ ಆಗೋಯ್ತು ತಾನೆ, ಯಾತಕ್ಕೆ ಹೀಗೆ ದ್ವೇಷ? ಇದು ಒಳ್ಳೇದಲ್ಲ. ನಾವ್ಯಾರು ಶಾಶ್ವತ ಅಲ್ಲ. ರಾಜಕಾರಣದಲ್ಲಿ ಈ ತರ ದ್ವೇಷಗಳು ಮಾಡ್ಕೊಂಡಿದ್ರೆ ಇವತ್ತು ವಿಧಾನಸೌಧ ನಮಗೆ ಸಿಗ್ತಾ ಇರಲಿಲ್ಲ. ಕೆಂಗಲ್ ಹನುಮಂತೇವರು ವಿಧಾನಸೌಧ ಕಟ್ಟಿದ್ರು, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ್ ಓಡೆಯರ್ KRS ಕಟ್ಟಿದ್ರು. ಯಾತಕ್ಕೆ ನಾನು ಈ ಮಹನೀಯರ ಹೆಸರುಗಳು ಹೇಳ್ತೀನಿ ಅಂದ್ರೆ ಅವ್ರು ಯಾರು ನಮ್ಮ ಕಣ್ಣು ಮುಂದೆ ಇಲ್ಲ, ಇವತ್ತು ಯಾರು ಇಲ್ಲ, ಆದ್ರೂ ನಾವು ಅವ್ರ ಹೆಸರು ಹೇಳ್ತಾ ಇದ್ದೀವಿ. ಕಾರಣ ಅವ್ರು ಕೊಟ್ಟಂತ ಕೊಡುಗೆ ನಮ್ಮಲ್ಲಿ ಉಳ್ಕೊಂಡಿದೆ, ಇದನ್ನೇ ನಾನು ಪಾಲನೆ ಮಾಡ್ತೇನೆ. ಮುನಿರತ್ನ ಇರಲ್ಲ, ಮುನಿರತ್ನ ಹೋಗ್ಲೇಬೇಕು, ಸಾಧ್ಯನೇ ಇಲ್ಲ ಇಲ್ಲಿರೋದಕ್ಕೆ. ಆದ್ರೆ ಮುನಿರತ್ನ ಅನ್ನೋದು ವ್ಯಕ್ತಿ ಹೋದ್ಮೇಲಾದ್ರೂ ನೀವು ಹೇಳ್ಬೇಕಲ್ಲ, ಮುನಿರತ್ನ ಅನ್ನೋದು ವ್ಯಕ್ತಿ ಬಂದು ಒಂದು ಬ್ರಿಡ್ಜ್ ಮಾಡ್ದ, ಒಂದು ರಸ್ತೆ ಮಾಡ್ದ, ಒಂದು ಪಾರ್ಕ್ ಮಾಡ್ದ, ಒಂದು ಸ್ಕೂಲ್ ಮಾಡ್ದ, ಒಂದು ಹಾಸ್ಪಿಟಲ್ ಮಾಡ್ದ, ಒಂದು ಫ್ಲೈಓವರ್ ಮಾಡ್ದ. ಇದನ್ನ ಬಿಟ್ಟು ಹೋಗ್ಬೇಕು ಅಂತ ಆಸೆ ಪಟ್ಟಿರೋನು ನಾನು. ಮುನಿರತ್ನನ ಕುಟುಂಬ ಇಲ್ಲಿ ರಾಜಕೀಯಕ್ಕೆ ಬಂದಿಲ್ಲ, ಮುನಿರತ್ನನ ವಂಶಸ್ಥರು ಯಾರು ನನ್ನ ಪಕ್ಕದಲ್ಲಿ ನಿಂತಿಲ್ಲ. ಮುನಿರತ್ನನೇ ಮೊದಲು, ಮುನಿರತ್ನನೇ ಕೊನೆ. ನನ್ನ ಜೊತೆಯಲ್ಲಿ ಮತಯಾಚನೆ ಮಾಡೋದಕ್ಕೆ ನನ್ನವರು ಅಂತ ಯಾರು ಇಲ್ಲ, ನಾನು ನನ್ನ ಡ್ರೈವರ್ ಬಿಟ್ರೆ ಇನ್ನೊಬ್ರು ಇಲ್ಲ, ಇಬ್ರೆ. ಇಷ್ಟೊಂದು ದ್ವೇಷ ಒಳ್ಳೇದಾಗಿದೆ. ಇವತ್ತು ಮಂಜು ನನ್ನ ಸಂಬಂಧಿಕರಲ್ಲ, ರಾಮಚಂದ್ರ ನನ್ನ ಸಂಬಂಧಿಕರಲ್ಲ, ಚಂದ್ರು ನನ್ನ ಸಂಬಂಧಿಕರಲ್ಲ, ಸವಿತಾ ಭಟ್ ನನ್ನ ಸಂಬಂಧಿಕರಲ್ಲ, ನನ್ನ ಜನಾಂಗನೂ ಅಲ್ಲ. ಕೆಲಸ ಮಾಡಬೇಕು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವತ್ತೇನಾದ್ರು ಆಲೋಚನೆ ಕೆಟ್ಟದಾಗ ಆಲೋಚನೆ ಮಾಡೋ, ಇವತ್ತು KRS ಇಲ್ಲ, ನಮಗೆ ನೀರಿಲ್ಲ. ಯಾರೋ ಎತ್ತು ಮಗಳು ಮೈಸೂರು ಮಹಾರಾಣಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಧರ್ಮಪತ್ನಿ, ಆ ಹೆಣ್ಣು ಮಗಳು ಒಡವೆ ಮಾರಿ KRS ಕಟ್ಟಕ್ಕೆ ಹಣ ಕೊಡ್ತಾರೆ. ಇವತ್ತು ನಾವು ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ? ಅವ್ರು ಅವತ್ತು ಆಚು ಆಲೋಚನೆ ಮಾಡಿದ್ರು. ಇವತ್ತು ಆ ನೀರು ಕುಡಿಯೋದು ಯಾರಾದ್ರೂ ಒಬ್ಬರೇ ಕುಡಿತಾರೆ, ಎಲ್ಲರೂ ಕುಡಿದು ಬದುಕ್ತಾ ಇದಾರಲ್ಲ. ಮುನಿರತ್ನ ಅಷ್ಟೇ, ಯಾವ ಸರ್ಕಾರ ಇದ್ರು ಅಷ್ಟೇ, ಎಲ್ಲರ ಜೊತೆ ಬದುಕಬೇಕು, ಎಲ್ಲರನ್ನು ಒಟ್ಟಾಗಿ ತಗೋದು. ಯಾತಕ್ಕೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಈ ವಾರ್ಡಿನ ಒಂದು ಸರಿಯಾದ ತೀರ್ಪು ದೇವರು ಕೊಟ್ಟಿರೋ ತೀರ್ಪು ಅಂತ ನಾನು ಭಾವಿಸ್ತೇನೆ. ಇದು ದೇವ್ರ ತೀರ್ಪು, ಆ ತಾಯಿ ರಾಜರಾಜೇಶ್ವರಿಯ ತೀರ್ಪು. ಈ ಒಂದು ತೀರ್ಪು ಇವತ್ತು ಇಡೀ ಕ್ಷೇತ್ರಕ್ಕೆ ರಕ್ಷಣೆ ಸಿಗತ್ತೆ. ಎಷ್ಟೇ ದ್ವೇಷ ಸಾಧನೆ ಮಾಡಲಿ, ಎಷ್ಟೇ ಅಸೂಯೆ ಇರಲಿ, ಇನ್ನು ಎಷ್ಟೇ ಅಧಿಕಾರಿಗಳನ್ನ ಅಮಾನತು ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ತೊಂದರೆ ಇಲ್ಲ. ಒಂದು ವೇಳೆ ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಇದ್ರೆ ಅದು ನನ್ನ ಮೇಲೆ ಮಾಡಿ. ಅರ್ಜೆಂಟ್ ಈಗ ಅವ್ರಿಗೆ ಚುನಾವಣೆ ಬೇಕು, ಮುನಿರತ್ನ ಇರಬಾರ್ದು, ಅವ್ರಿಗೆ ಬೇಕಾದವ್ರನ್ನ MLA ಮಾಡಬೇಕು. ಇದು ಇಲ್ಲಿ ನಡೀತಾ ಇರೋದು.